ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಚೆನ್ನೈ ಮೂಲದ ಖ್ಯಾತ ದ್ವಿಚಕ್ರ ವಾಹನ ತಯಾರಕ ಕಂಪನಿಯಾದ ರಾಯಲ್ ಎನ್ಫೀಲ್ಡ್ ದೇಶೀಯ ಮಾರುಕಟ್ಟೆಯಲ್ಲಿರುವ ತನ್ನ ಇಂಟರ್ಸೆಪ್ಟರ್ 650 ಹಾಗೂ ಕಾಂಟಿನೆಂಟಲ್ GT 650 ಬೈಕುಗಳ ಬೆಲೆಯನ್ನು ಹೆಚ್ಚಿಸಿದೆ. ಕಂಪನಿಯು BS6 ಅಪ್ಡೇಟ್ ನಂತರ ಇದೇ ಮೊದಲ ಬಾರಿಗೆ ಈ ಎರಡು ಬೈಕುಗಳ ಬೆಲೆಯನ್ನು ಹೆಚ್ಚಿಸಿದೆ. ರಾಯಲ್ ಎನ್ಫೀಲ್ಡ್ ಕಂಪನಿಯು ಇಂಟರ್ಸೆಪ್ಟರ್ 650 ಬೈಕಿನ ಬೆಲೆಯನ್ನು 8,000 ರೂಪಾಯಿಗಳಷ್ಟು ಹಾಗೂ ಕಾಂಟಿನೆಂಟಲ್ GT 650 ಬೈಕಿನ ಬೆಲೆಯನ್ನು 9,000 ರೂಪಾಯಿಗಳಷ್ಟು ಹೆಚ್ಚಿಸಿದೆ. ಇಂಟರ್ಸೆಪ್ಟರ್ 650 ಬೈಕ್ ಅನ್ನು ಆರೆಂಜ್ ಕ್ರಶ್, ಸಿಲ್ವರ್ ಸ್ಪೆಕ್ಟರ್, ಮಾರ್ಕ್ 3 ರಾವಿಶಿಂಗ್ ರೆಡ್, ಬೇಕರ್ ಎಕ್ಸ್ಪ್ರೆಸ್, ಲಿಟರ್ ಹಾಗೂ ಡಸ್ಟ್ ಬಣ್ಣಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಈ ಎಲ್ಲ ಮಾದರಿಗಳ ಬೆಲೆಯನ್ನು 1,800 ರೂಪಾಯಿಗಳಷ್ಟು ಏರಿಕೆ ಮಾಡಲಾಗಿದೆ. ಬೆಲೆ ಏರಿಕೆಯ ನಂತರ ಇಂಟರ್ಸೆಪ್ಟರ್ 650 ಬೈಕಿನ ಬೆಲೆಯು ದೆಹಲಿಯ ಎಕ್ಸ್ಶೋರೂಮ್ ದರದಂತೆ 2,66,000 ರೂಪಾಯಿಗಳಿಂದ 2,87,000 ರೂಪಾಯಿಗಳವರೆಗೆ, ಇನ್ನು ಕಾಂಟಿನೆಂಟಲ್ GT 650 ಬೈಕ್ ಅನ್ನು ವೆಂಚುರಾ ಬ್ಲೂ, ಬ್ಲಾಕ್ ಮ್ಯಾಜಿಕ್, ಡಾಕ್ಟರ್ ಮೆಹೇಮ್ ಹಾಗೂ ಮಿಸ್ಟರ್ ಕ್ಲೀನ್ ಎಂಬ ಬಣ್ಣಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಈ ಎಲ್ಲಾ ಮಾದರಿಗಳ ಬೆಲೆಯು 1,800 ರೂಪಾಯಿಗಳಷ್ಟು ಏರಿಕೆಯಾಗಿದೆ. ಬೆಲೆ ಏರಿಕೆಯ ನಂತರ ಕಾಂಟಿನೆಂಟಲ್ GT 650 ಬೈಕಿನ ಬೆಲೆಯು ದೆಹಲಿಯ ಎಕ್ಸ್ಶೋರೂಮ್ ದರದಂತೆ 2,82,000 ರೂಪಾಯಿಗಳಿಂದ 3,03,000 ರೂಪಾಯಿಗಳಾಗಿದೆ. ಬೆಲೆ ಏರಿಕೆಯ ಹೊರತು ರಾಯಲ್ ಎನ್ಫೀಲ್ಡ್ ಕಂಪನಿಯು ಈ ಬೈಕುಗಳಲ್ಲಿ ಬೇರೆ ಯಾವುದೇ ಬದಲಾವಣೆಗಳನ್ನು ಮಾಡಿಲ್ಲ. ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650 ಹಾಗೂ ಕಾಂಟಿನೆಂಟಲ್ GT 650 ಬೈಕುಗಳಲ್ಲಿ 649 ಸಿಸಿಯ ಏರ್ ಆಯಿಲ್ ಕೂಲ್ ಪ್ಯಾರಲಲ್ ಟ್ವಿನ್ ಸಿಲಿಂಡರ್ ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ 7,150 ಆರ್ಪಿಎಂ ನಲ್ಲಿ 47 BHP ಪವರ್ ಹಾಗೂ 5,250 ಆರ್ಪಿಎಂ ನಲ್ಲಿ 52 NM ಟಾರ್ ಉತ್ಪಾದಿಸುತ್ತದೆ. ಈ ಇಂಜಿನ್ ನಲ್ಲಿ ಸ್ಲಿಪರ್ ಕ್ಲಚ್ ಹೊಂದಿರುವ 6 ಸ್ಪೀಡಿನ ಗೇರ್ ಬಾಕ್ಸ್ ಜೋಡಿಸಲಾಗಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.